ವಿಶ್ವ ಆರೋಗ್ಯ ದಿನದ ಅಂಗವಾಗಿ ಅಂಕಲಿಯಲ್ಲಿ ಸದೃಢ ಆರ್ ಜಿ ಯು ಎಚ್ ಎಸ್ ಸದೃಢ ಭಾರತ ಎಂಬ ಅಭಿಯಾನದೊಂದಿಗೆ ಜಾಗೃತಿ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು ವಿಶ್ವ ಆರೋಗ್ಯ ದಿನದ ಅಂಗವಾಗಿ ರಾಜೀವ್ ಗಾಂಧಿ ಆರೋಗ್ಯ ವಿಶ್ವವಿದ್ಯಾಲಯವು ಸದೃಢ ಆರ್ ಜಿ ಯು ಎಚ್ ಎಸ್ ಸದೃಢ ಭಾರತ ಎಂಬ ಅಭಿಯಾನದೊಂದಿಗೆ ಜಾಗೃತಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿತ್ತು ಇದರ ಅಂಗವಾಗಿ ಅಂಕಲಿ ಗ್ರಾಮದ ಡಾಕ್ಟರ್ ಎನ್ಎ ಮಗ್ದೂಮ್ ಆಯುರ್ವೇದಿಕ್ ಕಾಲೇಜ್ ಹಾಗೂ ಸಂಶೋಧನಾ ಕೇಂದ್ರದ ವತಿಯಿಂದ ಗ್ರಾಮದಲ್ಲಿ ಆರೋಗ್ಯ ಜಾಥಾವನ್ನು ಹಮ್ಮಿಕೊಂಡಿತ್ತು ಈ ಜಾಥಾ ಕಾರ್ಯಕ್ರಮಕ್ಕೆ ಶ್ರೀ ಗೊಮ್ಮಟೇಶ ಶಿಕ್ಷಣ ಸಂಸ್ಥೆಯ ಖಜಾಂಚಿ ಶ್ರೀಮತಿ ಲಲಿತಾ ಮಗ್ದೂಮ್ ಅವರು ಚಾಲನೆ ನೀಡಿದರು ಜಾಥಾವು ಡಾಕ್ಟರ್ ಎನ್ಎ ಮಗ್ದೂಮ್ ಆಸ್ಪತ್ರೆಯಿಂದ ಪ್ರಾರಂಭವಾಗಿ ಅಂಕಲಿ ಬಸ್ ನಿಲ್ದಾಣದ ಮೂಲಕ ಗ್ರಾಮ ಪಂಚಾಯತಿಗೆ ತಲುಪಿತು ಅಲ್ಲಿ ಪಂಚಾಯತ್ ಅಧಿಕಾರಿಗಳು ಮತ್ತು ಸಿಬ್ಬಂದಿ ವರ್ಗದವರು ಭಾಗವಹಿಸಿದರು ಜನರನ್ನು ಉದ್ದೇಶಿಸಿ ಮಾತನಾಡಿದ ಆಯುರ್ವೇದ ಕಾಲೇಜಿನ ಪ್ರಾಚಾರ್ಯರಾದ ಡಾಕ್ಟರ್ ಬಸವರಾಜ್ ಕಂಠಿ ಅವರು ಸದೃಢ ವ್ಯಕ್ತಿಯಿಂದ ಸದೃಢ ಕಾಲೇಜು ಸದೃಢ ಕಾಲೇಜಿನಿಂದ ಸದೃಢ ಎಚ್ ಎಸ್ ಅಂತೆಯೇ ಸದೃಢ ಭಾರತವನ್ನು ನಿರ್ಮಿಸಬಹುದು ಎಂದು ತಿಳಿಸಿದರು ಅಂತೆಯೇ ಡಾಕ್ಟರ್ ಎ ಮಕ್ದ್ದುಮ್ ಆಸ್ಪತ್ರೆಯಲ್ಲಿ ದೊರೆಯುವ ಸುಸಜ್ಜಿತ ಸೇವೆಯ ಕುರಿತು ಮಾಹಿತಿ ನೀಡಿದರು ಜಾಥಾದಲ್ಲಿ ಆಯುರ್ವೇದ ಕಾಲೇಜಿನ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಶಿಕ್ಷಕ ಸಿಬ್ಬಂದಿಯವರು ಕೊರೋನಾ ನಿಯಂತ್ರಣದ ಕುರಿತು ಜಾಗೃತಿ ಮೂಡಿಸುವ ಘೋಷ ಹಾಗೂ ಫಲಕಗಳನ್ನು ಪ್ರದರ್ಶಿಸುತ್ತಾ ಗ್ರಾಮದ ವಿವಿಧ ಬೀದಿಗಳ ಮೂಲಕ ಆಸ್ಪತ್ರೆಗೆ ಮರಳಿದರು